ಹರೇ ಕೃಷ್ಣ ಇದು ಎರಡನೇ ಸೆಷನು ಅಜಾಮಿಲನ ಕತೆ ಮತ್ತು ಪವಿತ್ರ ನಾಮದ ಮಹಾತ್ಮ್ಯದ ಬಗ್ಗೆ ಸೊ ಲಾಸ್ಟ್ ಸೆಷನಲ್ಲಿ ನಾವು ನೋಡಿದ್ವಿ ಹೇಗೆ ಸುಖದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ್ ಮಹಾರಾಜ್ ಅವರ ಸಂವಾದ ನಡೀತಾ ಇತ್ತು ಆರನೇ ಸ್ಕಂದದಲ್ಲಿ ಈಗ ಮುಂದೆ ಬರೆಯೋಣ ಸೊ ಗೋಸ್ವಾಮಿ ಅವರು ಆಗ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾರೆ ಹೇಗೆ ಒಂದು ಪ್ರಾಚೀನ ಕಾಲದಲ್ಲಿ ಒಂದು ಈ ತರಕೊಂದು ಕತೆ ನಡೆದಿತ್ತು ಹೇಗೆ ಪವಿತ್ರ ನಾಮದ ಮಹಾತ್ಮೆನ ಹೇಳಕ್ಕೆ ಅಂತ ಈ ಉದಾಹರಣೆ ತಗೋತಾರೆ ಹ್ಮ್ ಕನ್ಯಾಕುಬ್ಜ ಅಂತ ಒಂದು ಊರಿತ್ತು ಆ ಊರಲ್ಲಿ ಒಬ್ಬ ಬ್ರಾಹ್ಮಣನಾಗಿದ್ದ ಅಜಾಮಿಲಾ ಅಂತ ಕನ್ಯಾಕುಬ್ಜ ಆ ಪ್ರತಿಷ್ಠಾನಪುರ ಇವೆಲ್ಲ ಉಜ್ಜೈನ್ ಅವಂತಿ ಇವೆಲ್ಲ ತುಂಬಾ ಶ್ರೇಷ್ಠವಾದ ಊರುಗಳು ಅಲ್ಲಿ ವರ್ಣಾಶ್ರಮ ಧರ್ಮವು ತುಂಬಾ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು ಕನ್ಯಾಕುಬ್ಜದ ಬಗ್ಗೆ ಇವತ್ತಿಗೂ ಹೇಳ್ತಾರೆ ಏಕ್ ಕನೌಜಿಯ ತೇರಾಚೂಲ ಅಂತ ಒಂದು ಗಾದೆ ಇದೆ ಅಂದ್ರೆ ಒಬ್ಬ ಕನೌಜಿಯ ಅಂದ್ರೆ ಕನ್ಯಾಕುಬ್ಜದಲ್ಲಿ ಇರೋ ಒಬ್ಬ ಬ್ರಾಹ್ಮಣ ಈಗ ಕನೌಜ್ ಅಂತ ಹೇಳ್ತಾರೆ ಆ ಊರಿಗೆ ಸೊ ಒಬ್ಬ ಬ್ರಾಹ್ಮಣನ್ಗೆ ಆ ಅಡುಗೆ ಮಾಡಿ ಅಂತ ಹೇಳಿದ್ರೆ ಅವನ್ಗೆ ಹದಿಮೂರು ಒಲೆ ಬೇಕಂತೆ ಯಾಕೆ ಅಂದ್ರೆ ಒಂದು ಒಲೆ ಮೇಲೆ ಅವನ್ ಅಡುಗೆ ಮಾಡಿಬಿಟ್ರೆ ಮುಗಿತ ಆ ಒಲೆನ ಅವನು ತಿರ್ಗಾ ಮುಟ್ಟಲ್ಲ ಯಾಕೆ ಅಂದರೆ ಅದು ಅಶುಚಿ ಅಪವಿತ್ರ ಅದ್ರ ಮೇಲೆ ಮತ್ತೆ ತಿರ್ಗ ಇನ್ನೊಂದು ಐಟಮ್ ಇಡೋದಿಲ್ಲ ಅದನ್ನೆಲ್ಲ ಚೆನ್ನಾಗಿ ಸೆಗಣೆಯಲ್ಲಿ ಸಾರಿಸಿ ಕ್ಲೀನ್ ಮಾಡಿದ ಮಾಡಿದ್ಮೇಲೆ ಮಾರನೇ ದಿನ ಮತ್ತೆ ಉಪಯೋಗಿಸ್ಬೋದು ಆ ಥರ ಸೊ ಅಷ್ಟು ಪರ್ಫೆಕ್ಟು ಅಷ್ಟು ಪ್ಯೂರು ಬ್ರಾಹ್ಮಣರು ಆ ಟೈಮಲ್ಲಿ ಆ ಥರ ಇದ್ದರು ಇವಾಗ ನಾವು ಒಂದು ಗ್ಯಾಸಲ್ಲಿ ಸಾವಿರಾರು ಸರ್ತಿ ಇಡ್ತೀವಿ ಪದಾರ್ಥ ಮಾಡ್ತೀವಿ ಭಗವಂತನಿಗೆ ಭೋಗ ಅರ್ಪಿಸ್ತೀವಿ ಅದ ಗ್ಯಾಸ್ ವರ್ಷಕ್ಕೆ ಮರ್ತೋಗ್ಬಿಡ್ತೀವಿ ಮತ್ತು ಅದೇ ಗ್ಯಾಸ್ ಮೇಲೆ ಸಾವಿರಾರು ಸರ್ತಿ ಮತ್ತು ಬೇರೆ ಬೇರೆ ಪದಾರ್ಥ ಮಾಡ್ತಾ ಇರ್ತೀವಿ ಹೀಗಿರಲಿಲ್ಲ ಬ್ರಾಹ್ಮಣರು ಆ ಥರ ನಾವು ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೆ ಅವರಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಅಷ್ಟೇ ಮುಗಿತು ಸೊ ಈ ಥರ ಒಂದು ಉದಾಹರಣೆ ನಾವು ಚೈತನ್ಯ ಮಹಾಪ್ರಭು ಲೀಲೆಯಲ್ಲೂ ನೋಡ್ತೀವಿ ಅವ್ರು ಚಿಕ್ಕ ಮಗು ಇದ್ದಾಗ್ಲೂ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನೇ ಸ್ವತಃ ಅವನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಅವನಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಯ್ತು ಯಾರಿಗೆ ಜಗನ್ನಾಥ್ ಮಿಶ್ರಾ ಅವ್ರಿಗೆ ಸೊ ಈ ಥರ ಉದಾಹರಣೆ ಸಿಗತ್ತೆ ನಮಗೆ ಹೇಗೆ ಮುಂಚೆ ಬ್ರಾಹ್ಮಣರು ಅಂದರೆ ಅವರವರೇ ಅಡುಗೆ ಮಾಡಿಕೊಂಡು ಭಗವಂತನಿಗೆ ಭೋಗ ಅರ್ಪಿಸಿ ಪ್ರಸಾದವನ್ನು ಇದ್ರು ಬೇರೆ ಕಲ್ ತಿಂತಾನು ಇರಲಿಲ್ಲ ಆ ಥರ ಇತ್ತು ಸೊ ಇಂತಹ ಕನ್ಯಾಕುಬ್ಜದಲ್ಲಿ ಇರೋ ಬ್ರಾಹ್ಮಣ ಇವನು ಏನ್ ಅವನೇನು ಆ ಅವ್ರ ತಂದೆ ಒಂದು ಸರ್ತಿ ಅವನಿಗೆ ಹೂವು ಹಣ್ಣು ಎಲ್ಲ ತರಕ್ಕೆ ಹೇಳಿದ್ರು ಅವನು ಕಾಡಿಗೆ ಹೋಗ್ತಾನೆ ಅಲ್ಲಿ ಯಾರೋ ಒಬ್ಳು ವೇಷ್ಯ ಅಂದರೆ ಶೂದ್ರಾಣಿ ಮತ್ತು ಒಬ್ಬ ಶೂದ್ರನ್ನ ಆಲಿಂಗನ ಮಾಡ್ತಿರೋದನ್ನು ನೋಡಿ ಅವನಿಗೆ ತುಂಬ ಮನಸ್ಸು ತುಂಬ ಚಂಚಲವಾಗಿ ವಿಚಲಿತವಾಗತ್ತೆ ಅಂದರೆ ಆ್ಯಜಿಟೇಟ್ ಆಗತ್ತೆ ಹಾಗಾಗಿ ಅಲ್ಲಿಂದ ಅವನು ಬೀಳ್ತಾನೆ ಅವ್ನು ತುಂಬ ಪ್ರಯತ್ನ ಪಡ್ತಾನೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಶ್ರಮ ದಮ ಏನೂ ಆಗೋದಿಲ್ಲ ಸೊ ಅವನು ಭ್ರಮಣತ್ವನ್ನ ಕಳ್ಕೊಂಡು ಅವನು ಈ ವೇಷ್ಯ ಜೊತೆ ಸಂಘ ಮಾಡೋಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ಲ ಸ್ವಾಮಿ ಅವರು ಹೇಳ್ತಾರೆ ಈ ಆ ಹೋಗೋ ಬರೋ ಜನರಿಗೆ ಹೊಡಿತಾ ಇದ್ದ ಬಡಿತಾ ಇದ್ದ ಮರಗಳಿಗೆ ಹಾಕ್ತಾ ಇದ್ದ ಬೇರೆಯವ್ರಿಗೆ ದರೋಡೆ ಮಾಡೋದು ಆಮೇಲೆ ಜೂಜ್ ಆಡೋದು ಸಾಯಿಸೋದು ಜನರನ್ನ ಈ ತರ ಎಲ್ಲ ಸಾಯಿಸ್ತಾ ಇದ್ದ ಹೀಗಾಗಿ ಅವನು ಆ ಈ ತರ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ ಯಾಕೆ ಈ ವೇಷ್ಯಾನ ನೋಡ್ಕೊಳಕ್ಕೆ ಮತ್ತೆ ವೇಷ್ಯನ ಮಕ್ಕಳನ್ನ ನೋಡ್ಕೊಳಕ್ಕೆ ಅಂದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ ವೇಷನ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಅಜಾಮಿನನ್ ಮಕ್ಕಳು ಇರಲಿಲ್ವಂತೆ ಯಾರ್ಯಾರೋ ಮಕ್ಕಳು ಅವ್ರನ್ನೂ ಇವನೇ ನೋಡ್ಕೊತಾ ಇದ್ದ ಇವನಿಂದ ಏನೋ ಒಂದೆರಡು ಮಕ್ಕಳು ಹುಟ್ಟಿರ್ಬಹುದು ಅಷ್ಟೆ ಆದ್ರೆ ಈ ತರ ಅವನು ವೇಷನ ನೋಡ್ಕೊಳ್ತಾ ಇದ್ದ ಏನಂದ್ರೆ ಆ ಒಂದು ಅಧ್ಯಾತ್ಮ ಜೀವನದಲ್ಲಿ ಒಂದು ಅಧ್ಯಾತ್ಮ ತರಗತಿಯಲ್ಲಿ ಮೂರು ಪ್ರಕಾರದ್ದು ಪತನಗಳು ಇದೆ ಒಂದು ಪತನ ಏನಂದರೆ ಒಬ್ಬ ಒಬ್ಬ ಭಕ್ತ ಹೇಗೆ ಅಂದರೆ ಅವನು ತುಂಬ ಸಿನ್ಸಿಯರ್ ಆಗಿ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ ಒಂದು ತರಗತಿಗೆ ಅವನು ಬೆಳೆದಿರ್ತಾನೆ ತುಂಬ ಅಡ್ವಾನ್ಸ್ ಆಗಿರ್ತಾನೆ ಆದರೂ ಅಪ್ಪಿತಪ್ಪಿ ಏನೋ ಒಂದು ಅಲ್ಲಿ ಇಲ್ಲಿ ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿಬಿಡ್ತಾನೆ ಎಲ್ಲೋ ಒಂದು ಕಡೆ ಏನೋ ಪತನ ಆಗತ್ತೆ ಯಾವುದೋ ಒಂದು ಪೂರ್ವ ಅಭ್ಯಾಸದಿಂದ ಏನೋ ಆಗಿ ಅವನಿಗೆ ಏನೋ ಒಂದು ಆಕ್ಸಿಡೆಂಟಾಗಿ ಪತನ ಬಾಗತ್ತೆ ಆದರೆ ಅದರ ಮೇಲೆ ಅವನು ಪ್ರಾಯಶ್ಚಿತ್ತ ಮಾಡ್ತಾನೆ ತುಂಬ ಶೋಕ ಮಾಡ್ತಾನೆ ಹಾಗಾಗಿ ಮತ್ತೆ ತಿರ್ಗ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೆ ಇದು ಒಂತ್ ಒಂದು ರೀತಿ ಪತನ ಎರಡನೇ ಪತನ ಏನಂದರೆ ಕೆಲವೊಂದು ಭಕ್ತರು ಇರ್ತಾರೆ ಅವ್ರಿಗೆ ಅವರು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬ ಸಿನ್ಸಿಯರು ಆದರೆ ಅವ್ರಿಗೆ ಕೆಲವೊಂದು ಪೂರ್ವ ಅಭ್ಯಾಸಗಳಿಂದ ಬಿಡುಗಡೆ ಆಗೋದು ಸ್ವಲ್ಪ ಟೈಮ್ ಆಗತ್ತೆ ಸ್ವಲ್ಪ ಕಷ್ಟ ಆಗತ್ತೆ ಪ್ರಯತ್ನ ಪಡ್ತಿರ್ತಾರೆ ಒಂದು ನಾಲ್ಕು ತಿಂಗಳಲ್ಲಿ ಒಂದು ಸರ್ತಿ ಅವರಿಗೆ ಪತನಾವಾಗತ್ತೆ ಇಲ್ಲ ಈ ಥರ ನಿಧಾನಕ್ಕೆ ಅವರು ಅದನ್ನು ಆ ಸಮಯವನ್ನು ಬೆಳೆಸ್ಕೊಂಡು ಹೋಗ್ತಿರ್ತಾರೆ ಇವಾಗ ಯಾರಿಗಾದ್ರೂ ಒಂದು ಸಿಗರೇಟ್ ಸೇದೋ ಒಂದು ಅಭ್ಯಾಸ ಇದ್ದರೆ ಅವರು ಸ್ಟಾರ್ಟಿಂಗಲ್ಲಿ ಪ್ರತಿದಿನ ದಿನ ಸೇಕ್ತಾ ಹೋಗ್ತಾ ಹೋಗ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರಿಗೆ ಏನು ಹತ್ತು ದಿವಸದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ಒಂದು ಸರ್ತಿ ಸೇದಕ್ಕೆ ಶುರು ಮಾಡ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಆರು ತಿಂಗಳಿಗೆ ಒಂದು ಸರ್ತಿ ಸೇದಕ್ಕೆ ಶುರು ಮಾಡ್ತಾರೆ ಇಲ್ಲ ಒಂದು ವರ್ಷಕ್ಕೆ ಒಂದು ಸರ್ತಿ ಒಂದು ಸಿಗರೇಟ್ ಸೇರ್ತಾರೆ ಈ ಥರ ನಿಧಾನಕ್ಕೆ ಅವರು ಈ ಕೆಟ್ಟ ಅಭ್ಯಾಸಗಳನ್ನು ಬಿಡೋದು ಸಾಧ್ಯವಾಗುತ್ತೆ ಆದರೆ ಸಿನ್ಸಿಯರಾಗೆ ಆದರೆ ಪ್ರಯತ್ನ ಮಾಡ್ತಿದ್ದಾರೆ ಒಂದೇ ಸರ್ತಿ ತಕ್ಷಣ ಕೆಟ್ಟ ಅಭ್ಯಾಸಗಳು ಹೋಗೋದಿಲ್ಲ ಯಾಕಂದರೆ ಪೂರ್ವಚಿತ್ತಿಗಳು ಸಂಸ್ಕಾರಗಳಿರತ್ತೆ ಎಷ್ಟೋ ಜನ್ಮಗಳಿಂದ ಇದೇ ಜನ್ಮಗಳಲ್ಲಿ ಎಷ್ಟೊಂದು ಸಂಸ್ಕಾರಗಳಿರುತ್ತೆ ಇದು ಎರಡನೇ ತರದ ಪತನ ಒಂದು ಪತನ ಯಾವಾಗೋ ಒಂದ್ಸರ್ತಿ ಶುದ್ಧವಾಗಿರೋರು ಒಂದ್ಸರ್ತಿ ಯಾವತ್ತು ತಪ್ಪು ಮಾಡೋದಿಲ್ಲ ಯಾವಾಗೋ ಒಂದ್ಸರ್ತಿ ಆಗತ್ತೆ ತಪ್ಪು ಈಗ ಪರೀಕ್ಷಿತ್ ಮಹಾರಾಜ ಉದಾಹರಣೆಗೆ ಅವ್ರು ಯಾವತ್ತು ಮಾಡಿಲ್ಲ ಸುಮ್ನೆ ಯಾರಿಗೋ ಒಂದ್ಸರ್ತಿ ಶ್ರಮಿಕ ಋಷಿಗೆ ಒಂದು ಹಾವನ್ನು ಹಾಕಿದ್ರು ಸುಮ್ಮನೆ ಅಷ್ಟು ಮಾಡಿದಕ್ಕೆ ಅಷ್ಟು ಶೋಕ ಮಾಡ್ಕೊಂಡ್ರು ಪ್ರಾಣ ಬ ನಿಮ್ಗೆ ಶಾಖ ಶಾಪ ಬಂದಿದೆ ಏಳು ದಿವಸದಲ್ಲಿ ಪ್ರಾಣ ಬಿಡ್ತೀರಾ ಅಂತ ಗೊತ್ತಾದ ಮೇಲೆ ತುಂಬ ಖುಷಿ ಆಯ್ತು ಅವ್ರಿಗೆ ಅಷ್ಟು ಚಿಕ್ಕ ತಪ್ಪು ಅದೇ ನಮಗೆ ಯಾರಾದರೂ ನಾವೇನೋ ಯಾರಿಗೂ ಬೈದಿದ್ದಕ್ಕೆ ನಮಗೆ ನಿಮಗೆ ಮರಣ ದಂಡವಾಗಲಿ ಅಂತಂದರೆ ನಾವು ಇಡೀ ಪ್ರಪಂಚವನ್ನೇ ಅಳ್ಳಾಡ್ಸ್ಬಿಡ್ತೀವಿ ಅದು ಹೆಂಗೆ ಸಾಧ್ಯ ನನ್ಗೆ ಯಾಕೆ ಈ ಥರ ಕೊಟ್ಟಿದ್ದಾರೆ ಅದು ಇದ್ದು ಸಾವಿರಾರು ಜನನ ಕರೆಸಿ ಜಸ್ಟಿಫಿಕೇಶನ್ ಮಾಡಿ ಹೇಗೆ ನಾವು ನಿರಪರಾಧಿ ಅಂತ ಎಷ್ಟು ಪ್ರಯತ್ನ ಮಾಡ್ತೀವಿ ನಾವು ಹಾಗಲ್ಲ ಶುದ್ಧ ಭಕ್ತರು ಅದು ಒಂದು ರೀತಿ ಅದು ಪತನನೇ ಅಲ್ಲ ಆದರೆ ಪತನ ಅಂತ ಹೇಳ್ಕೊತಾರೆ ಆ ಥರ ಇನ್ನೊಂದು ಎರಡನೇ ಪತನ ಇದು ನಿಧಾನಕ್ಕೆ ಸಮಯ ಅನುಕ್ರಮದ ಪ್ರಕಾರ ಇದು ಸಿನ್ಸಿಯರೇ ಭಕ್ತರು ಆದರೆ ಸ್ವಲ್ಪ ಟೈಮ್ ತಗೊಳತ್ತೆ ಮೂರನೇ ಪತನ ಹೇಗೆ ಅಂದರೆ ಭಕ್ತಿ ಮಾಡೋನು ಇಲ್ಲ ಅಧ್ಯಾತ್ಮ ಕಾರ್ಯಗಳನ್ನು ಇಲ್ಲ ವೈದಿಕ ಕ್ರಿಯಾ ಕಾರ್ಯಗಳನ್ನು ಮಾಡಿಕೊಂಡು ಬರೋನು ಅವನು ಒಂದು ಸರ್ತಿ ಪತನ ಆದಮೇಲೆ ಅಲ್ಲಿಂದ ಎದ್ದೇಳೋದೇ ಇಲ್ಲ ಎಲ್ಲವೇ ಮರೆತು ಸಂಪೂರ್ಣವಾಗಿ ಮರ್ತೋಗ್ಬಿಡ್ತಾನೆ ನಾನು ಅಧ್ಯಾತ್ಮ ಕಾರ್ಯವನ್ನು ಮಾಡಬೇಕು ಭಗವಂತನಿಗೆ ನಾನು ಪ್ರೀತಿಯನ್ನು ತೋರಿಸ್ಬೇಕು ಭಕ್ತಿ ಮಾಡು ಎಲ್ಲ ಮರ್ತೋಗ್ಬಿಡ್ತಾನೆ ಸಂಪೂರ್ಣವಾಗಿ ಪತನವ ಅಂದರೆ ತಿರ್ಗ ತಿರುಗಿ ವಾಪಸ್ ಬರೋಕ್ಕೆ ಪ್ರಯತ್ನ ಮಾಡಲ್ಲ ಈ ಮೂರನೇ ತರಗತಿಯಲ್ಲಿ ಇರೋ ಪತನ ಈ ಅಜಾಮೆಲನಿಗೆ ಬಂತು ಯಾವ ಥರ ಬ್ರಾಹ್ಮಣತ್ವ ಇತ್ತು ಅವನಿಗೆ ಹೇಗೆ ಯಾವ ಥರ ಅವನು ಕನ್ಯಾ ಕುಬ್ಜದಲ್ಲಿ ಅವನು ಒಬ್ಬ ಒಳ್ಳೆ ಬ್ರಾಹ್ಮಣನಾಗಿದ್ದ ಅವನ ಗುಣಗಳ ಬಗ್ಗೆ ಮುಂದೆ ಇವರು ಯಮದೂತರು ಹೇಳ್ತಾರೆ ಹೇಗೆ ಏನೇನು ಅಂತ ಅದರಿಂದಾನೆ ನಮಗೆ ಗೊತ್ತಾಗತ್ತೆ ಅಜಾಮಿನ ಎಷ್ಟು ಪರ್ಫೆಕ್ಟ್ ಆಗಿ ಬ್ರಾಹ್ಮಣ ಇದ್ದ ಅಂತ ಆದರೆ ಆ ಲೆವೆಲಿಂದ ಅವನು ಹೇಗೆ ಬಿದ್ದ ಅಂದರೆ ದರೋಡೆ ಕೊಲೆ ಮಾಡೋದು ಜನರನ್ನ ಕಟ್ಟಾಕಿ ಹೊಡೆಯೋದು ಬಡಿಯೋದು ವೇಷ ಜೊತೆ ಸಂಘ ಈ ಥರ ಇವೆಲ್ಲ ಯಾಕೆ ಆಯಿತು ಅಂದ್ರೆ ಒಂದೇ ಕಾರಣ ಅದಕ್ಕೆ ಏನಂದ್ರೆ ಸಂಘ ಭಕ್ತರ ಸಂಘದಲ್ಲಿದ್ರೆ ಯಾವಾಗೋ ಒಂದು ಶುದ್ಧ ಭಕ್ತರಿಗೆ ಯಾವಾಗೋ ಒಂದು ಸರ್ತಿ ಏನೋ ಒಂದು ಪತನ ಆಗ್ಬೋದು ಆಮೇಲೆ ಕೆಲವೊಂದು ಮಧ್ಯಮ ವರ್ಗದಲ್ಲಿರೋ ಭಕ್ತರಿಗೆ ಅವಾಗವಾಗ ಪತನಗಳಾಗತ್ತೆ ಆದರೂ ಅವರು ಸಂಪೂರ್ಣವಾಗಿ ಭಕ್ತಿಯಲ್ಲಿ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ ಸಂಘದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ ಭರತ್ ಮಹಾರಾಜ ಅವರು ಅವ್ರಿಗೆ ಒಂದು ಚಿಕ್ಕ ಜಿಂಕೆ ಮೇಲೆ ಅವ್ರಿಗೆ ಆಸಕ್ತಿ ಬಂದಿದ್ದಕ್ಕೆ ಅವರ ಪತನವಾಯಿತು ಒಂದೇ ಸರ್ತಿ ಆಗಿರೋದು ಆದರೆ ಅವ್ರಿಗೆ ಸಂಘ ಇರಲಿಲ್ಲ ಅದೇ ಥರ ಈ ಪದೇ ಪದೇಗೆ ಏನಾದರೂ ಪದ ಪದನೆ ಆಗ್ತಾ ಇದ್ದರೂ ಭಕ್ತರ ಸಂಘ ಇದ್ದರೆ ಅವನು ಮುಂದೆ ಸಂಪೂರ್ಣವಾಗಿ ಈ ಅನರ್ಥಗಳಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯವಿದೆ ಆದರೆ ಮೂರನೇ ಪತನ ಹೇಗಂದ್ರೆ ಕೆಟ್ಟ ಸಂಘ ಬಂದ್ಬಿಟ್ರೆ ನಾಸ್ತಿಕರ ಸಂಘ ಬಂದಾಗ ಕೆಟ್ಟ ಜನರ ಸಂಘ ಬಂದಾಗ ಭಗವಂತನಿಗೆ ವಿರುದ್ಧ ವಿಮುಖವಾಗಿರೋ ಜನರ ಸಂಘ ಬಂದಾಗ ಆಮೇಲೆ ಮಾಯಾವಾದರ ಸಂಘ ಬಂದಾಗ ಇಲ್ಲ ಯೋಷಿತಾಂ ಸಂಘಿ ಸಂಘ ಕೆಟ್ಟ ಹೆಣ್ಮಕ್ಕಳ ಸಹವಾಸ ಬಂದಾಗ ಇಲ್ಲ ಮಕ್ಕಳಲ್ಲಿ ಆಸಕ್ತವಾಗಿರೋ ಜನರ ಜೊತೆ ಸಂಘ ಬಂದಾಗ ಆಗ ಪತನವಾಗುತ್ತೆ ಅದೇ ಥರ ಅಜಾಮಿಲಂದು ಸಂಪೂರ್ಣ ಪತನವಾಗಿರೋದು ಹೇಗೆ ಅಂದರೆ ಈ ವೇಷದ ಸಂಘದಿಂದ ಈ ಸಂಘದಲ್ಲಿ ನಮಗೆ ಗೊತ್ತು ಆಗುತ್ತೆ ಕೆಟ್ಟದೇನು ಒಳ್ಳೆಯದೇನು ಅಂತ ಏನೂ ಗೊತ್ತೇ ಆಗೋದಿಲ್ಲ ಸಂಘ ಮಾತ್ರ ತುಂಬ ಇಂಪಾರ್ಟೆಂಟು ಸಂಘ ಭಕ್ತರ ಸಂಘದಲ್ಲಿ ಇರಿ ಒಂದು ಅನರ್ಥ ಇದ್ದರೂ ಭಕ್ತ ಸಂಘದಲ್ಲಿ ಇರಬೇಕು ಪ್ರಯತ್ನ ಮಾಡಬೇಕು ಹೇಗೆ ಇದ್ದು ಹೇಗೆ ಏನೇ ಆದರೂ ಸಂಘದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿ ಸಂಘದಿಂದ ಬಿಟ್ಟು ಹೋದರೂ ಒಳ್ಳೆ ಮನುಷ್ಯ ಯಾವ ಅನರ್ಥ ಅಂದರೂ ಅನ್ನ ಅನರ್ಥಗಳು ಬೆಳ್ಕೊಳ್ಳುತ್ತೆ ಸಂಪೂರ್ಣ ಪತನವೂ ಆಗತ್ತೆ ಸೊ ಇದು ಇದು ಸಾರಾಂಶ ಸೊ ಅಜಾಮಿಲನ್ಗೆ ಈ ಥರ ಆಯಿತು ಆಮೇಲೆ ಅವನು ಎಲ್ಲ ಪಾಪಗಳನ್ನು ಮಾಡ್ತಾ ಇದ್ದ ಎಂಬತ್ತು ಎಂಟು ವಯಸ್ಸಲ್ಲಿ ಅವನಿಗೆ ಮಕ್ಕಳಾಗಿದ್ರು ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ ಕೆಲವೊಂದು ಬ್ರಾಹ್ಮಣರು ಋಷಿಮುನಿಗಳು ಹೋಗ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು ಇವನು ಮುಂಚೆ ಬ್ರಾಹ್ಮಣನಾಗಿದ್ದ ಅಜಾಮಿಲಾ ಅವನ ಮನೆಗೆ ಹೋಗೋಣ ಅಂತ ಅಜಾಮಿಲಾ ಕರೆಸ್ತಾನೆ ನೀನಿಷ್ಟು ಪಾಪಗಳನ್ನು ಮಾಡಿದ್ಯಾ ಸಂಪೂರ್ಣ ಪತನ ಆಗೋಗ್ಬಿಟ್ಟಿದ್ಯಾ ನೀನೀಗ ಬ್ರಾಹ್ಮಣನೂ ಅಲ್ಲ ಶೂದ್ರನೂ ಇಲ್ಲ ನೀನು ತುಂಬ ಕೀಳವಾಗಿದೆಯಾ ನೀನು ಹೋಗಲಿ ನಿನ್ನ ಮಗನ ಹೆಸರು ನಾರಾಯಣ ಅಂತ ಇಡು ಅಂತ ಹೇಳ್ತಾರೆ ಸೊ ಆಗ ಅವನು ಕೊನೆ ಮಗ ಹತ್ತನೇ ಮಗ ಚಿಕ್ಕ ಮಗ ಒಂದು ವರ್ಷ ಅವನಿಗೆ ವಯಸ್ಸು ಅಂತ ನಮ್ಮ ಮಗನಿಗೆ ನಾಮಕರಣ ಮಾಡಿ ನಾರಾಯಣ ಅಂತ ಹೆಸರಿಡ್ತಾನೆ ನಮ್ಮ ಆಚಾರ್ಯರು ಬರೀತಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಮೊದಲನೇ ದಿವಸ ನಾರಾಯಣ ಅಂತ ಹೆಸರಿಟ್ಟಾಗ ಅವನು ನಾರಾಯ ಅಜಾಮಿಲಾ ಹೇಳ್ತಾನೆ ನಾರಾಯಣ ಮಾತೃ ಅಂಕಾತ್ ಮಮ ಅಂಕಮ ಆಗ ಅಂದರೆ ನಿಮ್ಮ ತಾಯಿ ತೊಡೆಯಿಂದ ಎದ್ದು ನನ್ನ ತೊಡೆಯಲ್ಲಿ ಬಂದು ಕೂತ್ಕೋ ಅಂತ ಹೇಳ್ತಾನೆ ಇಷ್ಟು ಅವನು ಹೇಳಿದ್ದಕ್ಕೆ ಅವನು ಎಷ್ಟೋ ಜನ್ಮಗಳು ಪಾಪವು ನಾಶವಾಯಿತಂತೆ ಯಾಕಂದ್ರೆ ಭಗವಂತನ ನಾಮ ಮಹಾತ್ಮ ಗೊತ್ತಿಲ್ಲದೇನೆ ಅವನು ಈ ಥರ ಎಲ್ಲ ಹೇಳ್ಬಿಟ್ಟಿದೆ ಸೊ ಹಾಗಾಗಿ ಅವನಿಗೆಷ್ಟೋ ಪಾಪವುಗಳು ನಾಶವಾಗಿತ್ತಂತೆ ಬರೀ ಕೊನೆ ಸಮಯದಲ್ಲಿ ಯಮದೂತರು ಬಂದಾಗ ಮಾತ್ರ ಅವನ ಪಾಪವು ನಾಶವಾಯಿತು ಅಂತ ಹಾಗಲ್ಲ ಅವನು ಈ ನಾರಾಯಣ ಅಂತ ಕರೆಯೋವಾಗಲೇ ಮಗನ್ನ ಆಗಲೇ ಎಲ್ಲ ಪಾಪವು ನಾಶವಾಗೋಕ್ಕೆ ಶುರುವಾಯಿತು ಅವನ ಚಿಕ್ಕ ಮಗು ಮೇಲೆ ತುಂಬ ಆಸಕ್ತಿ ಅವನಿಗೆ ಅಜಾಮೇಲನ್ಗೆ ವಯಸ್ಸಾಗಿತ್ತು ಆದರೂ ಆ ಮಗು ಮೇಲೆ ಅವನು ಸ್ಥಿತ ಶಿಶೂನಾಂ ಕಲಾಕ್ಷರಾಮ್ ಚಿಕ್ಕ ಮಕ್ಕಳು ಹೇಗೆ ತೊದಲು ಮಾತಾಡಿದಾಗ ತುಂಬ ಪ್ರೀತಿ ಅನ್ಸುತ್ತೆ ಓಹೋ ಎಷ್ಟು ಚೆನ್ನಾಗಿ ಮಾತಾಡತ್ತೆ ಮಗು ಅಂತ ತುಂಬ ಅಟ್ಯಾಚ್ಮೆಂಟ್ ಬಂದ್ಬಿಡತ್ತೆ ಭಗವಂತ ಮಾಡಿರೋ ಸೃಷ್ಟಿ ಆತರ ಅಜಾಮಿನಲ್ಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಅವನು ಯಾವಾಗಲೂ ಹೇಳೋನು ನಾರಾಯಣ ಇಲ್ಲಿ ಬಾ ನಾರಾಯಣ ಅಲ್ಲಿ ಹೋಗು ನಾರಾಯಣ ಇಲ್ಲಿ ಕುತ್ಕೋ ನಾರಾಯಣ ಇದನ್ನು ತಿನ್ನು ನಾರಾಯಣ ಇದನ್ನು ಕೊಡಿ ನಾರಾಯಣ ಅದು ಮಾಡು ನಾರಾಯಣ ಇದು ಮಾಡು ಇದನ್ನ ಹೇಳ್ತಾ 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 ಅವನ್ನೆಲ್ಲ ಪಾಪವು ನಿಧಾನಕ್ಕೆ ಇತ್ತು ಕ್ರಮೇಣವಾಗಿ ಆ ಸಮಯದಲ್ಲಿ ಅವನಿಗೆ ಮರಣನೂ ಬಂತು ಆ ಮರಣ ಬಂದಾಗ ಅವನು ಹೆದರ್ಕೊಂಡ್ಬಿಟ್ಟ ಅವನಿಗೆ ಗೊತ್ತಾಯಿತು ನನಗೆ ಟೈಮ್ ಆಗಿದೆ ಅಂತ ಆ ಸಮಯದಲ್ಲಿ ಮೂರು ಜನ ನಾಲ್ಕು ಜನ ಯಮದೂತರು ಬರ್ತಾರೆ ಯಮದೂತರು ನೋಡೋಕ್ಕೆ ತುಂಬ ಭಯಂಕರವಾಗಿ ಇರ್ತಾರೆ ಈ ಯಮದೂತರನ್ನು ನೋಡಿದ ಮೇಲೆ ಅಜಾಮೇಲ ತುಂಬ ಹೆದರ್ಕೊಳ್ತಾನೆ ಆಗ ಜೋರಾಗಿ ನಾರಾಯಣ ಅಂತ ಕೀರ್ಚಿತಾನೆ ಇದನ್ನು ಕೇಳಿಸ್ಕೊಂಡು ವಿಷ್ಣು ದೂತರು ಅವರು ಅವರನ್ನು ವಿಷ್ಣು ಭಗವಾನ್ ವಿಷ್ಣುನೇ ಕಳಿಸ್ತಾನೆ ಅಂತ ಹೇಳ್ತಾರೆ ಕೆಲವರು ವಿಷ್ಣು ದೂತರು ಅಲ್ಲಿ ಬರ್ತಾರೆ ಬಂದು ಆ ಯಮದೂತರನ್ನ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ನೀವು ಯಾಕೆ ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಈ ವಿಷ್ಣು ದೂತರು ನೋಡ್ತಾರೆ ಹೇಗೆ ಯಮರಾಜ ಯಮದೂತರು ಅಜಾಮಿಲನ ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಇಂದ್ರಿಯ ಮತ್ತೆ ಈ ಪ್ರೇತ ದೇಹ ಅಂತ ಹೇಳ್ತಾರೆ ಸೂಕ್ಷ್ಮ ದೇಹಕ್ಕಿಂತ ಸೂಕ್ಷ್ಮ ದೇಹ ಮತ್ತೆ ಸ್ಥೂಲ ದೇಹ ಮಧ್ಯದಲ್ಲಿ ಒಂದು ಪ್ರೇತ ದೇಹನೂ ಇರುತ್ತೆ ಅದರಲ್ಲಿ ಇಂದ್ರಿಯಗಳಿರುತ್ತೆ ಅದಕ್ಕೆ ನಾವು ಪಿಂಡ ಪ್ರದಾನ ಮಾಡುವಾಗ ಹನ್ನೊಂದು ಹನ್ನೆರಡನೇ ದಿವಸ ಪ್ರೇತವು ಅದಕ್ಕೇನು ಕ್ಷುಟ್ಟು ತ್ರಿಟ್ಟು ಅಂದರೆ ಆಹಾರ ಮತ್ತು ನೀಡಿಕೆ ಬಾಯಾಡಿಕೆ ಎಲ್ಲ ಆಗತ್ತೆ ಅಂತ ಹೇಳ್ತಾರೆ ಆ ಸೂಕ್ಷ್ಮ ದೇಹಕ್ಕೆ ಆ ಪ್ರೇತ ದೇಹಕ್ಕೆ ಹಗ್ಗವನ್ನು ಕಟ್ಟಿ ಎಳ್ಕೊಂಡು ಹೋಗೋದನ್ನು ನೋಡ್ತಾರೆ ಅದನ್ನು ನೋಡಿ ಜೋರಾಗಿ ಇವರು ಯಮದೂತರು ವಿಷ್ಣು ದೂತರು ಅವ್ರಿಗೆ ಬೈತಾರೆ ಹೇಳ್ತಾರೆ ನಿಲ್ಸಿ ಅಂತ ಆಗ ಯಮದೂತರು ಹೇಳ್ತಾರೆ ನೀವ್ಯಾರು ನಮಗೆ ಈ ಥರ ಚಾಲೆಂಜ್ ಮಾಡೋರು ನೋಡೋಕ್ಕೆ ನೀವು ಯಾರೋ ದೇವತೆ ಇರ್ತಾರ ಇದ್ದೀರಾ ನೋಡೋಕ್ಕೆ ಅಂತ ಹೇಳ್ತಾರೆ ಆಮೇಲೆ ಯಮದೂತರು ಅವ್ರ ಬಗ್ಗೆ ಚೆನ್ನಾಗಿ ವಿವರಣೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಹೇಗೆ ಯಮದೂತರು ಸಾರಿ ವಿಷ್ಣು ದೂತರು ಮತ್ತು ವಿಷ್ಣು ಅವರಿಬ್ಬರು ಸಿಂಪ್ಟಮ್ಸ್ ಅಂದರೆ ನೋಡೋಕ್ಕೆ ಅವರ ಎಲ್ಲ ಲಕ್ಷಣಗಳು ಹೇಗೆ ಎಷ್ಟು ಸುಂದರವಾದ ದಿವ್ಯವಾದದ್ದು ಅಂತ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ ಸೊ ಶಶಾಂಕ ಚಕ್ರ ಸ ಕಿರೀಟ ಕುಂಡಲ ಸ ಪೀತ ವಸ್ತ್ರ ಸರಸಿರೈಕ್ಷಣ ಸಹಾರ ವಕ್ಷಸ್ಥಲ ಸೊ ಈ ಥರ ಅಕ್ಷ ಕೌಸ್ತುಭ ಮತ್ತು ಶ್ರೀವತ್ಸ ಬಿಟ್ಟು ಭಗವಂತನಿಗೆ ಮತ್ತು ವಿಷ್ಣು ದೂತರಿಗೆ ಯಾವ ವ್ಯತ್ಯಾಸನೇ ಇರಲಿಲ್ಲ ಸೊ ನೋಡೋಕ್ಕೆ ಸಾಕ್ಷಾತ್ ವಿಷ್ಣುನೇ ಇದ್ದರು ಆ ಥರ ಇದ್ದರು ಸೊ ಇದನ್ನು ಯಮ ಯಮರಾಜ ಯಮದೂತರಿಗೆ ಕಂಪ್ಲೀಟಾಗಿ ಆ ನಾಲೆಜ್ ಇರಲಿಲ್ಲ ಸೊ ಅದಕ್ಕೆ ಅವರು ದೇವತೆರೇನೋ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಸೊ ಆಗ ವಿಷ್ಣು ದೂತರು ಈ ಯಮದೂತರಿಗೆ ಚಾಲೆಂಜ್ ಮಾಡ್ತಾರೆ ನೀವು ಯಮರಾಜನ ಭಟರು ಆದರೂ ನಿಮಗೆ ಒಂಚೂರು ನಿಮಗೆ ಧರ್ಮದ ಬಗ್ಗೆ ಜ್ಞಾನನೇ ಇಲ್ಲ ಹ್ಞೂ ಯಾರು ಅಮಾಯಕ ಇವನು ಇವನ್ ಯಾವ ತಪ್ಪು ಮಾಡಿಲ್ಲ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀರ ಹ್ಞೂ ನಿಮಗೆ ಧರ್ಮ ಅಂದ್ರೆ ಏನು ಅಧರ್ಮ ಅಂದರೆ ಏನಾದರೂ ಗೊತ್ತಾ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ ಅದಲ್ಲದೆ ನಿಮ್ಗೆ ನೀವುಗಳು ಯಾರಿಗೆ ಶಿಕ್ಷೆ ಕೊಡಬೇಕು ಯಾರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಗೊತ್ತಾ ಹಾಂ ಕರೆಕ್ಟಾಗಿ ಅಂತ ಎರಡು ಪ್ರಶ್ನೆ ವಿಷ್ಣು ದೂತರು ಯಮದೂತರಿಗೆ ಕೇಳ್ತಾರೆ ಆಗ ಯಮದೂತರು ಹೇಳ್ತಾರೆ ವೇದ ಪ್ರಣಹಿತೋ ಧರ್ಮೋ ಅಧರ್ಮಸ್ತದ್ವರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ ಇತಿ ಶುಶ್ರೂಮ ಹಾ ನಮಗೆ ಗೊತ್ತು ಧರ್ಮ ಅಂದ್ರೆ ಏನು ಗೊತ್ತು ವೇದಗಳು ಏನ್ ಕೊಟ್ಟಿದ್ದಾರೆ ಅದೇ ಧರ್ಮ ಅದಕ್ಕೆ ವಿರುದ್ಧವಾಗಿ ಏನಿರುತ್ತೆ ಅದು ಅಧರ್ಮ ವೇದಗಳು ಸಾಕ್ಷಾತ್ ನಾರಾಯಣನ ಬಾಯದಿಂದಾನೇ ಬಂದಿರೋದು ಇದನ್ನ ನಾವು ಯಮರಾಜನ ಹತ್ರ ಕೇಳಿದ್ದೀವಿ ಅಂತ ಹೇಳ್ತಾರೆ ಅದಲ್ದೆ ಪನಿಶ್ಮೆಂಟ್ ಅಂದ್ರೆ ಶಿಕ್ಷೆ ಯಾರಿಗೆ ಕೊಡಬೇಕು ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ ಆದಿತ್ಯ ಚಂದ್ರಾಫ್ ಐನೋ ನಲಶ್ಚ ದ್ಯವರ್ಭೂಮಿ ರಾಪೋ ಹೃದಯ ಯಮಶ್ಚ ಅಹಶ್ಚ ರಾತ್ರಶ್ಚ ಉಭೇ ಚ ಸಂಧ್ಯೆ ಧರ್ಮೋಪಿ ಜಾನಾತಿ ನರಸ್ಯ ವೃತ್ತಂ ಅಂದ್ರೆ ಹದಿನಾಲ್ಕು ಜನ ಈ ಪ್ರಪಂಚದಲ್ಲಿ ಸಾಕ್ಷಿಗಳಿದಾರಂತೆ ಅಂದರೆ ವಿಟನೆಸ್ ಅಂತ ಹೇಳ್ತಾರೆ ಯಾರ್ಯಾರು ಅಂದರೆ ಆದಿತ್ಯ ಸೂರ್ಯ ಚಂದ್ರ ಅಂದರೆ ಚಂದ್ರ ಅನಲ ಅನಲ ಅಂದರೆ ಬೆಂಕಿ ಅನಿಲೋ ಅಂದರೆ ಗಾಳಿ ಆಮೇಲೆ ದೇವರಂದರೆ ಆಕಾಶ ಭೂಮಿ ಮತ್ತೆ ಆಪ ಅಂದರೆ ನೀರು ಹೃದಯಂ ಅಂದರೆ ಭಗವಂತ ಕೂತ್ಕೊಂಡಿರೋನು ನಮ್ಮ ಹೃದಯದಲ್ಲಿ ಯಮಶ್ಚ ಯಮರಾಜನು ಅಹಶ್ ಅಂದರೆ ಹಗಲು ರಾತ್ರಿ ಆಮೇಲೆ ಸಂಧ್ಯಾಕಾಲ ಸೊ ಈ ಥರ ಹದಿನಾಲ್ಕು ಸಾಕ್ಷಿಗಳಿದ್ದಾರೆ ಇವರೆಲ್ಲ ಸಾಕ್ಷಿ ಪ್ರತಿಯೊಂದು ಜೀವಾತ್ಮ ಏನು ಮಾಡ್ತಾ ಇದೆ ಇವ ಹದಿನಾಲ್ಕು ಜನ ಸಾಕ್ಷಿಗಳು ಇದ್ದಾರೆ ಇವರೆಲ್ಲ ನೋಡ್ತಿರ್ತಾರೆ ಸಂಭವಂತಿ ಹಿ ಭದ್ರಾಣಿ ಗುಣ ಚಾನ ದೇಹವಾನ್ ನಿಹ ದೇಹವಾನ್ಯ ಕರ್ಮಕೃತ್ ಪುಣ್ಯಕರ್ಮ ಮತ್ತೆ ಪಾಪಕರ್ಮ ಈ ಪ್ರಪಂಚದಲ್ಲಿ ಇದೆ ಹ್ಞೂ ಯಾರು ಕರ್ಮಿಗಳು ಅಂದರೆ ಕರ್ಮದ ಫಲ ಅಪೇಕ್ಷವನ್ನು ಇಟ್ಕೊಂಡು ಪ್ರಯತ್ನ ಪಡ್ತಾರೆ ಅವರು ಈ ಪ್ರಪಂಚದ ಮೂರು ಗುಣಗಳಲ್ಲಿ ಸತ್ವರಜ ತಮೋ ಗುಣದಲ್ಲಿ ಸಿಕ್ಕಾಕೊಂಡು ಒಂದು ಭೌತಿಕ ದೇಹದಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ ಅವ್ರನ್ನ ಈ ಗುಣಗಳೇ ಅವ್ರಿಗೆ ಒತ್ತಾಯ ಮಾಡಿ ಅವ್ರಿಗೆ ಕರ್ಮ ಕಾರ್ಯವನ್ನು ಮಾಡಿಸತ್ತೆ ಭಗವದ್ಗೀತೆಯಲ್ಲೂ ಇದೆ ಕಾರ್ಯತೆ ಹವಶ ಕರ್ಮ ಸ್ವಲ್ಪ ಪ್ರಕೃತಿರ್ ಜರ್ಗುಣೆ ನಹಿ ಕಶ್ಚಿತ್ ಕ್ಷಣವಾಗಿ ಯಾವುದು ಅಕರ್ಮಕೃತಿ ಒಂದು ಕ್ಷಣನೂ ಯಾರೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಈ ಪ್ರಕೃತಿ ನಮಗೆ ಫೋರ್ಸ್ ಮಾಡುತ್ತೆ ಕಾರ್ಯ ಮಾಡೋಕ್ಕೆ ಹಾಗಾಗಿ ಪ್ರತಿಯೊಂದು ಕಾರ್ಯಕ್ಕೆ ಒಂದು ರಿಯಾಕ್ಷನ್ ಇರುತ್ತೆ ಅದಕ್ಕೆ ಆ ರಿಯಾಕ್ಷನ್ ನಾವು ಫೇಸ್ ಮಾಡಲೇಬೇಕು ಪುಣ್ಯ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಪಾಪ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಅದಕ್ಕೆ ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಶಿಕ್ಷೆ ಇದೆ ಅಂತ ಯಮದೂತರು ಹೇಳ್ತಾರೆ ಏನ ಯಾವನ್ಯಾ ಧರ್ಮೋ ಧರ್ಮೋ ಬೇಹ ಸಮೀಹಿತ ತತ್ ಫಲಂ ಭುಂಕ್ತೆ ತಾವದ್ ಅಮುತ್ರವೈ ಧರ್ಮ ಮತ್ತೆ ಅಧರ್ಮ ಅಂತ ಈ ಜೀವನದಲ್ಲಿ ಏನಿದೆಯೋ ಅದ್ರ ತಕ್ಕ ನಾವು ಹೇಗೆ ನಡ್ಕೊಳ್ತೀವಿ ಅದ್ರ ಪ್ರಕಾರ ನಮ್ಗೆ ಸುಖ ಇಲ್ಲ ದುಃಖ ಮುಂದಿನ ಜನ್ಮದಲ್ಲಿ ಬರುತ್ತೆ ಇಲ್ಲ ಈ ಜನ್ಮದಲ್ಲೂ ಬರಬಹುದು ದೇಹ ಅಗ್ಯೋ ಜದ ಷಡ್ವರ್ಗೋ ನೇಚನ್ ಕರ್ಮಾಣಿ ಕಾರ್ಯತೆ ಕೋಶಕಾರ ಇವಾತ್ಮಾನಂ ಕರ್ಮಣಾ ಒಂದು ಮೂರ್ಖ ಜೀವ ಅವನು ಅವನ ಮನಸ್ಸು ಮತ್ತು ಇಂದ್ರಿಯ ನಿಯಂತ್ರಣದಲ್ಲೇ ಇರೋದಿಲ್ಲ ಹಾಗಾಗಿ ಈ ಪ್ರಕೃತಿ ಗುಣಗಳು ಅವನಿಗೆ ಬಲವಂತವಾಗಿ ಒತ್ತಾಯ ಮಾಡುತ್ತೆ ಅವನು ಒಂದು ಕೋಶಕಾರ ಅಂದರೆ ಒಂದು ರೇಷ್ಮೆ ಹೊಳ ಥರ ಅವನ ಕಾರ್ಯಗಳಲ್ಲೇ ಅವನ ಮಾಡೋ ಕರ್ಮದ ಫಲದ ಅಪೇಕ್ಷೆ ಇಟ್ಕೊಂಡು ಕಾರ್ಯಗಳಲ್ಲೇ ಅವನು ಸಿಕ್ಕಾಕೊಂಡ್ಬಿಡ್ತಾನೆ ಹಾಗಾಗಿ ಏನೇನೋ ರಿಯಾಕ್ಷನ್ ಬರುತ್ತೆ ಅದಕ್ಕೆ ಪ್ರತಿಯೊಂದು ರಿಯಾಕ್ಷನ್ಗೆ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅದಕ್ಕೆ ಪ್ರತಿಯೊಬ್ಬರು ಯಮಾಲಯಗೆ ಬರಲೇಬೇಕು ಯಮಗೂರಿಗೆ ಬರಲೇಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಯಮದೂತರು ಆಗ ಹೇಳ್ತಾರೆ ಎರಡು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಯಾರಿಗೆ ಪನಿಷ್ಮೆಂಟ್ ಆಗತ್ತೆ ಅಂತ ಅದ್ರ ಬಗ್ಗೆಯೂ ಹೇಳಿದೆ ನಾನು ಅಜಾಮಿಲನ್ಗೆ ಯಾಕೆ ಪನಿಷ್ಮೆಂಟ್ ಆಯಿತು ಅಂತ ಈಗ ನಾನು ಹೇಳ್ತೀನಿ ಅಂತ ಯಮದೂತರು ಹೇಳ್ತಾರೆ ಅಜಾಮಿಲನ್ಗೆ ಅವನು ಪೂರ್ವಕಾಲದಲ್ಲಿ ಅವನಿಗೆಲ್ಲ ಒಳ್ಳೆ ಒಳ್ಳೆ ಗುಣಗಳು ಇತ್ತು ಹಿ ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ ದೃತವ್ರತ ಮೃದುರ್ದಾಂತ ಸತ್ಯವಾನ್ ಮಂತ್ರಬೆಚ್ಚುಚಿ ಗುರ್ವಾಗ್ನಿ ಅತಿಥಿ ವೃದ್ಧಾನಾಂ ಶುಶ್ರೂಷುರ್ ಅನಹಂಕೃತ ಸರ್ವಭೂತ ಸುಹೃತ್ ಸಾಧುರ್ ಮಿತವಾಗ್ ಅನಸೂಯಕ ಅವನು ಶ್ರುತ ಸಂಪನ್ನ ಅಂದರೆ ಶಾಸ್ತ್ರದಲ್ಲಿ ಪರ್ಫೆಕ್ಟ್ ಆಗಿದ್ದ ಎಲ್ಲ ಗೊತ್ತಿತ್ತು ಅವನಿಗೆ ಶೀಲವ್ರತ ಶೀಲ ಅಂದ್ರೆ ಒಳ್ಳೆ ಗುಣಗಳು ಕ್ಯಾರೆಕ್ಟರ್ ಹ್ಮ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇತ್ತು ವೇಷನ ಭೇಟಿ ಆಗೋಕಿನ್ನ ಮುಂಚೆ ಇದೆಲ್ಲ ಆ ಶೀಲ ವೃತ್ತ ಗುಣಾಲಯ ಒಳ್ಳೆ ಗುಣಗಳದ ಆಲಯ ಇತ್ತು ಅವನ ಹತ್ರ ಧೃತೋವೃತ ಅಂದ್ರೆ ಡಿಟರ್ಮಿನೇಷನ್ ಮಾಡಲೇಬೇಕು ಈ ತರ ಆ ದೃಢತೆ ಇತ್ತು ವ್ರತ ಇತ್ತು ಮೃದುರ್ದ ಅಂತ ತುಂಬ ಸಾಫ್ಟ್ ಆಗೂ ಇದ್ದ ಮೃದುವಾಗೂ ಇದ್ದ ಹೂವಂತರ ಬ್ರಾಹ್ಮಣ ಅಂದ ಮೇಲೆ ಹಾಗೇನೆ ರಫ್ ಅಂಡ್ ಟಫ್ ಆಗಿ ದಾಂತಹ ಕಂಟ್ರೋಲ್ ಇತ್ತು ಅವನಿಗೆ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇತ್ತು ಸತ್ಯವಾನ್ ಎಲ್ಲ ಸತ್ಯವನ್ನು ಹೇಳೋನು ಮಾತುಗಳನ್ನು ಮಂತ್ರವೆತ್ ಮಂತ್ರವೆತ್ತಿ ಎಲ್ಲ ಮಂತ್ರಗಳು ಗೊತ್ತಿತ್ತು ಅವನಿಗೆ ವೈದಿಕಿ ಮಂತ್ರಗಳು ಶುಚಿಹಿ ತುಂಬ ಕ್ಲೀನ್ ಆಗಿದ್ದ ಗುರು ಅಗ್ನಿ ಅತಿಥಿ ವೃದ್ಧಾ ಇವ್ರಿಗೆಲ್ಲ ಸೇವೆ ಮಾಡ್ತಾ ಇದ್ದ ಆದರ ಗೌರವ ಕೊಡ್ತಾ ಇದ್ದ ಯಾರನ್ನ ಗುರುಗಳಿಗೆ ಅಗ್ನಿಗೆ ಅತಿಥಿಯರಿಗೆ ವೃದ್ಧಗಳಿಗೆ ಅಂದರೆ ದೊಡ್ಡವರಿಗೆ ಶುಶ್ರೂಷೂರು ಅನಹಂಕೃತ ಅವ್ರಿಗೆಲ್ಲ ಸೇವೆಗಳನ್ನು ಮಾಡ್ತಾ ಇದ್ದ ಅಹಂಕಾರ ಇರಲಿಲ್ಲ ಸರ್ವಭೂತ ಸುಹೃತ್ ಸಾಧು ಎಲ್ಲ ಜೀವಾತ್ಮಗಳಿಗೆ ತುಂಬ ಸುಹೃದವಾಗಿ ಅಂದರೆ ಆಗಿದ್ದ ಯಾರ ಮೇಲೂ ದ್ವೇಷ ತೋರಿಸ್ಕೊಳ್ಳೋದಾಗ್ಲಿ ಹಾಗೇನೂ ಇರಲಿಲ್ಲ ಸಮವಾಗಿ ಇದ್ದ ಮಿತವಾಗಿ ತುಂಬ ಕಡಿಮೆ ಮಾತಾಡ್ತಾ ಇದ್ದ ಅನಸೂಯಕಃ ಅಂದರೆ ಯಾವ ಥರ ಅಸೂಯತೆ ಇರಲಿಲ್ಲ ದ್ವೇಷ ಇರಲಿಲ್ಲ ಮತ್ಸರತೆ ಇರಲಿಲ್ಲ ಇವೆಲ್ಲ ಬ್ರಾಹ್ಮಣನ ಲಕ್ಷಣ ನೋಡೋಕೆ ಹೋದರೆ ವೈಷ್ಣವರ ಲಕ್ಷಣನೂ ಇದೆ ಇವ ಇದರ ಈ ಇವುಗಳಲ್ಲಿ ಅಷ್ಟೇ ಕೆಲವೊಂದು ಜನ ಹೇಳ್ತಾರೆ ಹೇಗೆ ಅಜಾಮಿಲ ಅವನು ವೈಷ್ಣವ ಆಗಿರಲಿಲ್ಲ ಒಳ್ಳೆ ಬ್ರಾಹ್ಮಣನಾಗಿದ್ದ ಭಗವಂತ ವಿಷ್ಣುವನ್ನು ಪೂಜಿಸ್ತಾ ಇದ್ದ ಆದರೆ ಸಂಪೂರ್ಣವಾಗಿ ಶುದ್ಧ ವೈಷ್ಣವ ಆಗಿರಲಿಲ್ಲ ಅವನು ಆಮೇಲೆ ಇದನ್ನು ಕೇಳಿ ದೂತರಿಗೆ ಆಶ್ಚರ್ಯವಾಗತ್ತೆ ಸೊ ಇಷ್ಟೆಲ್ಲ ಅವನಿಗೆ ಒಳ್ಳೆ ಗುಣಗಳು ಗಣ ಗುಣಗಳು ಇದ್ದರೂ ಇವನು ಅಜಾಮಿಲ ಕೆಟ್ಟದಾಗಿ ನಡ್ಕೊಂಡ ಅವನ ಮನೆಯಲ್ಲಿ ಇರೋ ತಂದೆ ತಾಯಿನ ಹೊರಗಡೆ ಹಾಕದ ಅವನ ಹೆಂಡತಿಯನ್ನು ಹೊರಗಡೆ ಹಾಕದ ಈ ವೇಷ್ಯನ ಕರ್ಕೊಂಡ್ಬಂದ ಮನೆಗೆ ಅವಳ ಜೊತೆ ಸಂಘ ಮಾಡ್ದ ವಾಸ ಮಾಡ್ದ ಎಲ್ಲ ಬ್ರಾಹ್ಮಣತ್ವನ್ನೇ ಕಳ್ಕೊಂಡು ಎಲ್ಲ ಪಾಪದ ಕಾರ್ಯಗಳನ್ನು ಮಾಡ್ದ ಅವಳು ತಿಂದಿರೋ ಉಚ್ಚಿಷ್ಟವನ್ನು ತಿಂತಾ ಇದ್ದ ಅವಳ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದ ಅದರಲ್ಲಿ ಅವನ ಮಕ್ಕಳು ಎಲ್ಲರೂ ಇರಲಿಲ್ಲ ಸೊ ಈ ಥರ ಸಂಪೂರ್ಣವಾಗಿ ಅವನು ಬಿದ್ದೋಗ್ಬಿಟ್ಟ ಹ್ಞೂ ಹಂಗಾಗಿ ನಾವು ಇವನಿಷ್ಟೆಲ್ಲ ಪಾಪ ಮಾಡಿದ್ದಕ್ಕೆ ನಾವು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ विष्णुदूत मतड़क शुरूमत और हेल्त यस्याक शिरा आधार लोक स्वपीति निर्भता स्वयं धर्म अधर्म वी वेद यहा पशु सकथम न्यता कह मैत्रम अचेतन विश्रंभणीयो भूता दोग्ध ಹೇಗೆ ಒಂದು ಪ್ರಾಣಿ ಅದರ ಒಡೆಯನ ಅದರ ಮಾಸ್ಟರ್ ತೊಡೆಯಲ್ಲಿ ಮಲ್ಕೊಳತ್ತೆ ಆಗ ಆ ಒಡೆಯನೇ ಆ ಪ್ರಾಣಿನ ಸಾಯಿಸಿ ಬಿಟ್ರೆ ಎಂತ ದುರಾಚಾರಿ ಅವನು ಆ ಪ್ರಾಣಿಗೆ ಯಾವ ತರದ್ದು ಜ್ಞಾನ ಇರಲ್ಲ ಅದಕ್ಕೆ ಸಂಪೂರ್ಣವಾಗಿ ಶ್ರದ್ಧೆ ಇರತ್ತೆ ನನ್ನ ಒಡೆಯನ ನನ್ನ ಕಾಪಾಡ್ತಾನೆ ಅಂತ ಆದರೂ ಅವನು ಆ ಮಾಸ್ಟರು ಆ ಒಡೆ ಆ ಪ್ರಾಣಿನ ಸಾಯಿಸಿದ್ರೆ ಎಂಥ ದುರಾಚಾರಿಯವನು ಎಂಥ ಅಧರ್ಮಿಯವನು ಅವನು ಅದೇ ಥರ ಸಾಮಾನ್ಯ ಜನರು ಎಲ್ಲ ಅವರಿಗೆ ಅಷ್ಟೊಂದು ಅಧ್ಯಾತ್ಮ ಜ್ಞಾನ ಇರೋದಿಲ್ಲ ಏನು ಕೆಟ್ಟದ್ದು ಏನು ಒಳ್ಳೆಯದು ಅಂತ ಗೊತ್ತಿರಲ್ಲ ಅವರೆಲ್ಲ ದೊಡ್ಡವರನ್ನು ಫಾಲೋ ಮಾಡ್ತಾರೆ ಏ ಯಥಾಮ ಸಾರಿ ಏನಂತಾರೆ ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನ ಸೊ ಅವರು ದೊಡ್ಡವರನ್ನು ಫಾಲೋ ಮಾಡ್ತಾರೆ ಈಗ ಈ ಸಮಾಜದಲ್ಲಿ ಇರೋ ಈ ಲೀಡರ್ಸು ಈ ಒಡೆಯರು ಇವರೇ ನಿರಪರಾಧಿಗಳನ್ನ ಪನಿಷ್ ಮಾಡಿದ್ರೆ ಶಿಕ್ಷೆ ಕೊಟ್ಟರೆ ಇದು ದೊಡ್ಡ ಅಪರಾಧ ಹೀಗೆಯೇ ಅಜಾಮಿಲ ಏನೂ ತಪ್ಪು ಮಾಡಲಿಲ್ಲ ಅವನೆಲ್ಲ ಧರ್ಮಗಳನ್ನು ಪಾಲನೆ ಮಾಡ್ತಾ ಇದ್ದ ಆದರೂ ಅವನು ಇದನ್ನೆಲ್ಲ ನಂಬ್ಕೊಂಡು ಇದ್ದ ಆದರೆ ನೀವುಗಳು ಅವನಿಗೆ ಸೀದಾ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಮಗೆ ಜ್ಞಾನನೇ ಇಲ್ಲ ಧರ್ಮ ಅಂದ್ರೆ ಏನು ಅಧರ್ಮ ಅಂದ್ರೆ ಏನು ಜ್ಞಾನನೇ ಇಲ್ಲ ನಿರಪರಾಧಿಯರಿಗೂ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ವಿಷ್ಣು ದೂತರು ಯಮದೂತರಿಗೆ ಹೇಳ್ತಾರೆ ಆಗ ವಿಷ್ಣು ದೂತರು ಹೇಳ್ತಾರೆ ಇವನು ಅವನ ಮಗನ ನಾಮಕರಣ ಮಾಡಿದಾಗಲೇ ಎಲ್ಲ ಪಾಪವು ನಾಶವಾಯಿತು ಕ್ರಮೇಣವಾಗಿ ಅವನ ಮಗನ್ನ ಕರಿತಾನೆ ಇದ್ದ ಹಂಗಾಗಿ ಎಲ್ಲ ಪಾಪವು ನಾಶವಾಯಿತು ಅಂತ ಹೇಳ್ತಾರೆ ಈಗ ನಾಮದ ಮಹಾತ್ಮೆ ಬಗ್ಗೆ ವಿಷ್ಣು ದೂತರು ಯಮದೂತರಿಗೆ ಹೇಳಕ್ಕೆ ಶುರು ಮಾಡ್ತಾರೆ ಇದ್ರ ಬಗ್ಗೆ ನಾವು ಮೂರನೇ ಸೆಷನ್ ಅಲ್ಲಿ ಕಂಟಿನ್ಯೂ ಕೃಷ್ಣ ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಸ್ಕಾನ್ ಕನ್ನಡ